ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆ್ಯಪ್ನಲ್ಲಿ ಮಾತ್ರ. ನನ್ನ ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ ಸರ್. ಏನ್ ಮಾತಾಡ್ತಾ ಇದ್ದೀರಾ ಕೃಷ್ಣ? ನಿಮ್ ಮನ್ಸಿಗೆ ಇಷ್ಟೊಂದು ಬೇಜಾರಾಗೋದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೋಬಹುದಾ? ಸರ್, ನಾನು ಏನು ಅಂತ ಹೇಳಿ, ನನ್ನ ಬಗ್ಗೆ ನಿಮಗೆ ಗೊತ್ತಲ್ವಾ? ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಯಾರ ಮನಸ್ಸಿಗೂ ಎಳ್ಳಷ್ಟು ನೋವಾಗಬಾರ್ದು ಅಂತ ಅನ್ಕೊಳ್ಳೋನು ನಾನು. ಆದರೆ ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇರುತ್ತೆ. ಆಗಲ್ಲ ಸರ್, ಈ ಹುಚ್ಚಾಟ ನೋಡ್ಕೊಂಡು ನನಗಿರೋಕೆ ಆಗ್ತಿಲ್ಲ ಸರ್. ತುಂಬ ಹಿಂಸೆ ಆಗ್ತಿದೆ, ನಾನು ಊರು ಬಿಡ್ತೀನಿ ಸರ್. ಕೃಷ್ಣ, ನಿಮ್ಮ ತಾಯಿ ವಯಸ್ಸಾದ, ಅವ್ರು ಏನೋ ಒಂದು ಮಾತಾಡಿರ್ತಾರೆ, ಅದಕ್ಕೆ ನೀವು ಇಷ್ಟೊಂದು ಅಪ್ಸೆಟ್ ಆದರೆ ಸರಿನಾ? ಅವ್ರನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ನೀವು ಮನಸ್ಸಿಗೆ ತಗೋಬೇಕು. ಸರ್, ಪ್ರತಿದಿನ ಅದನ್ನೇ ಮಾಡ್ತಾ ಬಂದಿದ್ದೀನಿ ಸರ್. ನಾನು ಪ್ರತಿ ದಿನ ಏನಾದರೂ ಒಂದು ಬುದ್ಧಿ ಹೇಳೋದು, ಅದಕ್ಕೆ ಅವ್ರು ಉಲ್ಟಾ ಮಾತಾಡೋದು. ದಿನ ನಮ್ಮ ಜಗಳ, ಮನೇಲಿ ಇದೇ ಒಂದು ಚಾಳಿ ಆಗಿಬಿಟ್ಟಿದೆ ಸರ್ ನಮಗೆ. ಒಂದು ಇನ್ಸಿಡೆಂಟ್ ಆಯಿತು, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ದೂರದ ಸಂಬಂಧಿಕರು, ವಯಸ್ಸಾದವರು, ಹಿರಿಯರು, ಅವ್ರು ನಮ್ಮ ತಾಯಿಗೆ ಫೋನ್ ಮಾಡಿದ್ದಾರೆ ನ್ಯಾಯ ಕೇಳೋಕ್ಕೆ. ಅವ್ರಿಗೂ ಇವ್ರಿಗೂ ಏನೋ ಒಂದು ಮನಸ್ತಾಪ ಆಗಿದೆ ಸರ್. ನೀವು ವಯಸ್ಸಾದವ್ರಿಗೆ ನಿಮಗೇನೇ ಕೋಪ ಇದ್ರು ಹೆಂಗೆ ಮಾತಾಡ್ತೀರಾ? ಒಂದು ರೀತಿ ರಿವಾಜು ಅಂತ ಇರಲ್ವಾ ಸರ್? ನಮ್ಮಮ್ಮಂಗಿಲ್ಲ ಸರ್, ವಯಸ್ಸಾದವರು ಅಂತ ಹಿಂದೆ ಮುಂದೆ ನೋಡಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಅವ್ರ ಮಾತು ಕೇಳ್ತಿದ್ರೆ ನನ್ನ ಮೈಗೆ ಕೆಂಡ ಬಿದ್ದಂಗೆ ಆಗ್ತಿತ್ತು ಸರ್. ಸರ್, ಇಲ್ಲ ಸರ್, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅದೇನು ಬೇಕೋ ಅವ್ರು ಮಾಡ್ಕೊಳ್ಳಿ, ನಾನು ಊರು ಬಿಟ್ಬಿಡ್ತೀನಿ.